ಓಹೋ ಯಜಮಾನ್ರೆ ನಿಮ್ ತಂಗಿ ಮಗಳು ಬರ್ತಿದಾಳ ನೋಡಿ. ಲೇ ನನ್ಗೆ ಯಾವ ತಂಗಿ ಮಗಳು? ನನ್ನ ತಂಗಿಗೆ ಇನ್ಯಾವ ಮಗಳು ಹುಟ್ಟಿದಾಳು? ಇವಳ ಈ ಡೌರಾಜ ನೀಲಕಂಠನಿಗೆ ಡೌರಾಣಿ ಲಕ್ಷ್ಮಿ ಮಗಳು ಈ ಕಡೆ ಬರ್ತಿದ್ದಾಳೆ. ಅವಳು ಬಂದ್ರೆ ನನಗೇನು, ಅವಳಿ ನನಗೇನು ಲಾಭ ಇಲ್ಲ ಕಣೋ. ಯಜಮಾನ್ರೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಿಮ್ ಬಾಯಲ್ಲಿ ಮಾತು ಕೇಳ್ತಿರೋದು. ಅಲ್ಲ ಕಸದಿಂದ ರಸ ತೆಗೆ ನೀವು ಮೇಘಯಲ್ಲಿ ಬರ್ತಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ರಲ್ಲ, ಎಲ್ಲ ಬಿಟ್ಟು ದೇಶಾಂತರ ಹೋಗೋಣ ಅಂತ ತೀರ್ಮಾನ ಮಾಡಿದ್ರೆ ಹೆಂಗೆ? ಕಷ್ಟದಲ್ಲೇ ಈ ನೀಲಕಂಠ ಊರು ಬಿಡ್ಲಿಲ್ಲ, ಈಗ ಊರು ಬಿಡ್ತೀನೇನೋ. ಮತ್ತಿನ್ನೇನ ಯಜಮಾನ್ರೆ, ನೀವೇ ಅವಕಾಶ ಹುಡ್ಕೊಂಡು ಹೋಗ್ತಾ ಇದ್ರಿ. ಈಗ ನೋಡಿದ್ರೆ ಮೇಘಾನೆ ನಿಮ್ಮ ಹುಡ್ಕೊಂಡ್ ಬರ್ತಾ ಇದಾರೆ. ನೀವು ಸುಮ್ಮನೆ ಇದ್ರೆ ಆಗತ್ತಾ? ಏನಾದ್ರೂ ಐಡಿಯಾ ಮಾಡಿ, ಅವ್ರ ಕಡೆಯಿಂದ ಏನಾದ್ರೂ ಬೇಳೆಕಾಳು ಬೇಯಿಸ್ಕೊಳ್ಳಿ. ನಿನಗೆ ಅನ್ನ ಹಾಕ್ಬಿಟ್ಟು ಇಷ್ಟು ವರ್ಷ ಸಾಕಿದ್ದಕ್ಕೆ ಬಹಳ ಒಳ್ಳೆ ಮಾತೆ ಹೇಳ್ತಿದ್ದೆ ಬಿಡು, ಸಾರ್ಥಕವಾಯ್ತು. ಲೈ ನೋಡ್ತಾ ಇರು, ಈ ಮೇಘ ಅನ್ನೋ ಅಸ್ತ್ರನ ನಾನು ಹೇಗೆ ಬಳಸ್ಕೊತೀನಿ ಅಂತಂದ್ಬಿಟ್ಟು ಸುಮ್ಮನೆ ಬಳಸ್ಕೊಳಲ್ಲ ಕಣೋ, ಸಖತ್ತಾಗಿ ಬಳಸ್ಕೊತೀನಿ ನೋಡ್ತಾ ಇರು. ಓ ಮೇಘ ಎಲ್ಲೋ ಹೊರಟಾಗಿದೆ. ಇಲ್ಲೇ ದಕ್ಷಿಣಮೂರ್ತಿ ಮಾವನ ಮನೆಗೆ. ದಕ್ಷಿಣಾಮೂರ್ತಿ ಮಾವನ ಮನೆಗೆ ಅಂತ ಹೇಳಬೇಡ, ನಿನ್ನ ಸೋದರ ಮಾವನ ಮನೆಗೆ ಅಂತ ಹೇಳು. ಇದ್ಯಾಕೆ ಮಾವ ಹೀಗೆ ಹೇಳ್ತಿದ್ದೀರಾ? ಅಲ್ಲಮ್ಮ, ಆವತ್ತು ನಿನ್ನ ಮದುವೆ ಆಗಿದ್ರೆ ನೀನು ಮಾವಯ್ಯನ ಮನೆ ಹೋಗ್ತಿದ್ದೀನಿ ಅಂತ ಹೇಳೋದ್ರೊಳೊಂದು ಅರ್ಥ ಆಯ್ತು. ನಿನ್ನ ಮದುವೆ ಆಗಿಲ್ಲ, ಆವಯ್ಯಂಗೂ ಇನ್ನೊಬ್ಬ ಗಂಡು ಮಗ ಇಲ್ಲ, ಹಾಗಾಗಿ ನೀನು ಆ ಮನೆಗೆ ಸೊಸೆಯಾಗಿ ಹೋಗೋ ಚಾನ್ಸಸ್ಸು ಇಲ್ಲ. ಹಾಗಾಗಿ ಸೋದರ ಮಾವನ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಸರಿಯಾಗಿರುತ್ತೆ. ಇವಾಗ ಏನ್ ಹೇಳ್ಬೇಕು ಅನ್ಕೊಂಡಿದ್ರೆ ಅದನ್ನ ನೇರವಾಗಿ ಹೇಳಿ ಮಾವ. ಅಲ್ಲಮ್ಮ, ನಿಮ್ಮಮ್ಮ ಜೀವನ ಪೂರ್ತಿ ಅಣ್ಣಯ್ಯ 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 ತಣ್ಣಯ್ಯ ಅಂತ ಓಡಾಡಿದ್ದು ಅಷ್ಟೆಲ್ಲ ಹೇಳ್ಕೊಂಡು ಓಡಾಡಿದ್ಕೊಳ್ಗೆ ಏನಾದ್ರು ಒಳ್ಳೇದಾಯ್ತಾ? ಏನು ಒಳ್ಳೇದಾಗ್ಲಿಲ್ಲ. ನೀನೀಗ ಮಾವಯ್ಯ 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 ಅಂತ ಓಡಾಡ್ತಿದ್ಯಾ, ನಿನಗೇನಾದ್ರೂ ಒಳ್ಳೇದಾಯ್ತಾ? ಅದು ಆಗಿಲ್ಲ, ಒಳ್ಳೇದಾಗೋದಿರ್ಲಿ, ನಿನ್ಗೆ ಅನ್ಯಾಯವೇ ಆಗೋಯ್ತು. ನೀನ್ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನಿಸ್ತಿದೆ. ಅಮ್ಮ ಮಾವಯ್ಯ ಯಾಕೆ ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ? ಇರೋ ವಿಷಯನ ನೇರವಾಗಿ ಹೇಳಿ. ನಾನೇನೋ ಹೇಳ್ಬಿಡ್ತೀನಮ್ಮ, ಆದ್ರೆ ನೀನು ನಾನ್ ಹೇಳೋದನ್ನ ಅರ್ಥ ಮಾಡ್ಕೋಬೇಕಲ್ಲ. ನೀನು ನಿಮ್ಮ ಮಾವಯ್ಯನ ನಂಬಿಕೊಂಡು ಕೂತಿದ್ರೆ ನಿನ್ ಜೀವನ ಪೂರ್ತಿ ಹೀಗೇ ಇರ್ಬೇಕಾಗತ್ತೆ. ನಿಮ್ಮಮ್ಮಂಗೆ ನೀನು ಅವ್ರ ಮನೆಗೆ ಸೊಸೆ ಆಗಬೇಕು ಅಂತ ಬಹಳ ಆಸೆ ಇದೆ. ನಿನಗೂ ಆದಿ ಕೈ ಹಿಡಿಬೇಕು ಅನ್ನೋ ಒಂದು ಕನಸಿದೆ. ನಿಮ್ಮಮ್ಮನ ಆಸೆ ನಿನ್ನ ಕನಸು ಪೂರೈಸಬೇಕಾದ್ರೆ ನಾನ್ ಹೇಳಿತರ ಮಾಡ್ದ ಅಂತಂದ್ರೆ ಎರಡೂ ವರ್ಕೌಟ್ ಆಗತ್ತೆ. ಯೋಚನೆ ಮಾಡು. ಏನ್ ಮಾಡ್ಬೇಕು ಹೇಳ್ತಾ ಇದೀನಲ್ಲ, ಸಮಸ್ಯೆ ಏನು ಅನ್ನೋದನ್ನ ವಿವರವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಕೆಲವೊಮ್ಮೆ ಸಮಸ್ಯೆ ಆಳದೊಳಗೆ ನಾವು ಡೈವ್ ಹೊಡಿಬೇಕು. ಅಂದ್ರೆ ನೀ ಆ ಮನೆಗೆ ಹೋಗಿ ಸಮಸ್ಯೆಯನ್ನ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ಅತ್ತೆ ಜೊತೆ ಕೂತ್ಕೊಂಡ್ಬಿಟ್ಟು ಮಾತಾಡಿದ್ರೆ ನಿನಗೆ ಸತ್ಯ ಏನೇನು ಅನ್ನೋದು ಚೆನ್ನಾಗಿ ಅರ್ಥ ಆಗತ್ತೆ. ಅದು ಅರ್ಥ ಆಗ್ತಾ ಇದ್ದ ಹಾಗೆ ನೀನು ಬುದ್ಧಿವಂತ ಹುಡುಗಿ, ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ನಿನಗೂ ಅರ್ಥ ಆಗತ್ತೆ. ನೋಡಮ್ಮ, ಸಮಸ್ಯೆಗಳನ್ನ ಹೇಗೆ ಬಿಡಿಸ್ಕೊಳ್ಳೋದು ಅಂತಂದ್ರೆ ಚಳಿ ಕಾಯಿಸ್ಕೊಳ್ಳೋ ಹಾಗೆ. ಆ ಸಮಸ್ಯೆಗಳು ಒಂಥರ ಬೆಂಕಿ ತರ, ಬೆಂಕಿನ ಉರಿಸ್ಬೇಕು, ಅದರಲ್ಲಿ ನಮ್ಮ ಸಮಸ್ಯೆ ಚಳಿಯನ್ನು ಕಾಯಿಸ್ಕೊಂಡು ಮೈ ಚಳಿ ಬಿಡಿಸ್ಕೊಂಡ್ಬಿಡ್ಬೇಕು. ಹಂಗೂ ನಿನಗೇನು ಅರ್ಥ ಆಗ್ಲಿಲ್ಲ ಅಂತಂದ್ರೆ ನನಗೆ ಫೋನ್ ಮಾಡು, ಉಳಿದಿದ್ನೆಲ್ಲ ನಾನು ನಿನಗೆ ಬಿಡಿಸಿ 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 ಏನು ಮಾಡಬೇಕು ಅಂತ ಚೆನ್ನಾಗಿ ಹೇಳ್ಕೊಡ್ತೀನಿ. ಮೊದಲಿಗೆ ನೀನೇ ಅಲ್ಲಿಗೆ ಹೋಗ್ಬಿಟ್ಟು ನೀನೇ ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಏನಂತೀಯ? ಬಾ ಮೇಗ, ನಿನಗೆ ಹುಷಾರಿಲ್ಲ ಅಂತ ಅತ್ತೆ ಹೇಳ್ತಿದ್ರು, ಹುಷಾರಾಗೇ ಇದ್ದೀನಿ ರಾಗ. ಈಗ ಮತ್ತೆ ಇನ್ನೇನ್ ಸಮಾಚಾರ? ರಾಗ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಬೇರೆ ಸ್ಕೂಲಲ್ಲಿ ಹೆಚ್ಚಮ್ಮ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಂತೆ. ನೀನ್ ಮನೆಗೆ ಬಂದ ತಕ್ಷಣ ಈ ವಿಷಯ ನಿನಗೆ ಹೇಳ್ಬಿಟ್ರ? ಯಾರು ಹೇಳಿದ್ರು? ಅತ್ತೆ ಹೇಳಿದ್ರ? ಇಲ್ಲ ರಾಗ. ಮತ್ತೆ ಇನ್ಯಾರು? ಓ ಮಾವ ಹೇಳಿದ್ರ? ನನಗೆ ನೀಲಕಂಠ ಅಂಕಲೇ ಹೇಳಿದ್ರು, ಅವರೇ ನಿನಗೆ ಕೆಲಸ ಕೊಡ್ಸಿದ್ರಂತಲ್ಲ. ಹೌದು ಮೇಘ, ಆದ್ರೆ ನನಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ ರಾಗ. ಇದ್ರಲ್ಲಿ ಅರ್ಥ ಆಗದೆ ಇರೋದು ಏನಿದೆ? ಈಗ ಯಾಕೆ ನೀನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಕೆಲ್ಸದ ಅವಶ್ಯಕತೆ ನಿನ್ಗೇನಿದೆ? ನಾನು ಓದಿರೋ ವಿದ್ಯೆಗೆ ಬ್ಯಾಂಗ್ಳೂರಲ್ಲಿ ಡೈಟಿಷಿಯನ್ ಕೆಲಸ ಮಾಡ್ತಿದ್ದೆ. ಆಮೇಲೆ ಊರಿಗೆ ಬಂದ್ಮೇಲೆ ಮಾವನ್ ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ತಿದ್ದೆ. ಮದ್ವೆ ಆಗಿ ಮನೇಲಿ ಬಂದ್ಮೇಲೆ ಹೆಂಡತಿಯಾಗಿ ಮಾಡೋಕೆ ಕರ್ತವ್ಯನೂ ಇಲ್ಲ, ಸೊಸೆ ಅಂತ ಜವಾಬ್ದಾರಿನೂ ಕೊಟ್ಟಿಲ್ಲ. ಅದಕ್ಕೆ
ಕೆಲ್ಸಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು. ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅಂತ ನಿರ್ಧಾರ ಮಾಡಿದೀನಿ. ಸರಿ, ಬೇರೆ ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ಬೋದಲ್ವಾ? ಅದ್ಯಾಕೆ ಅಲ್ಲಿಗೆ ಹೋಗ್ತಿದ್ಯಾ? ನಿಜ ಏನಂತ ಹೇಳ ಮೇಘ, ನನ್ನ ಪ್ಲಾನ್ ಮಾಡೆ ಈ ಸ್ಕೂಲಿಗೆ ಜಾಯಿನ್ ಆಗಿರೋದು. ಆದ್ರೆ ಮಾವಯ್ಯಂಗೆ ವಿಷಯ ತುಂಬಾನೇ ನೋವು ಕೊಡುತ್ತಲ್ಲ ರಾಗ. ನೋವು ಪಡ್ಲಿ, ಅದ್ರ ಬಗ್ಗೆ ನಾನ್ಯಾ ಚಿಂತೆ ಮಾಡ್ಲಿ? ಅವ್ರು ಎಷ್ಟೋ ವಿಷಯದಲ್ಲಿ ನನಗ್ ನೋವು ಕೊಟ್ಟಿದ್ದಾರೆ, ಆದ್ರೆ ಅದೇ ಬೇರೆಯವ್ರಿಗೆಲ್ಲ ಕರೆಕ್ಟ್ ಅನ್ಸ್ತಿದೆ. ಆದ್ರೆ ಈಗ ನಾನ್ ಮಾಡಿರೋ ಕೆಲ್ಸ ಮಾವನ್ಗೆ ತಪ್ಪನ್ನಿಸ್ತಿದೆ. ಮಾವ ಅವ್ರ ಸ್ಕೂಲಲ್ಲಿ ನನಗೆ ಕೆಲ್ಸ ಕೊಟ್ಟಿದ್ರೆ ಸಮಸ್ಯೆನೇ ಇರ್ತಿರ್ಲಿಲ್ಲ ಅಲ್ವಾ? ಆದ್ರೆ ಅವ್ರು ಏನ್ ಮಾಡಿದ್ರು, ನಾನ್ ಆ ಕೆಲ್ಸಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನ್ ಬೇರೆ ಸ್ಕೂಲ್ ಜಾಯಿನ್ ಆದೆ. ನೀನ್ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ನ ಆದಿ ಮಾವನ್ ಶಾಸ್ತ್ರ ನಡೀದೇ ಇರೋ ತರ ಮಾಡಿದ್ರಲ್ಲ, ಅದಕ್ಕ ಕರೆಕ್ಟ್ ಮೇಘ. ಯಾರು ಗೆಸ್ ಮಾಡಿರ್ಲಿಲ್ಲ, ಆದ್ರೆ ನೀನ್ ಕರೆಕ್ಟ್ ಆಗಿ ಗೆಸ್ ಮಾಡ್ದೆ. ರಾಗ, ನೀನೇನು ಚಿಂತೆ ಮಾಡಬೇಡ. ನಿನ್ನ ಆದಿ ಮಾವಂಗೂ ಶಾಸ್ತ್ರ ನಡೆಯೋದಕ್ಕೆ ನಾನೆಲ್ಲ ಏರ್ಪಾಟ್ ಮಾಡಿಸ್ತೀನಿ. ಮಾವ ಏನ ಹತ್ರ ನಾನ್ ಮಾತಾಡ್ತೀನಿ. ಬೇಡ ಮೇಘ, ಇನ್ ಮುಂದೆ ಮಾವ ಒಪ್ಕೊಂಡ್ರು ನಾನ್ ಒಪ್ಕೊಳ್ಳಲ್ಲ. ಯಾಕೆ ರಾಗ? ಯಾಕೆ ಏನು ಅಂತ ಕೇಳ್ಬೇಡ, ಸಮಯ ಬಂದಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ. ಇನ್ ಮುಂದೆ ನನಗೆ ಯಾವ್ದು ಕರೆಕ್ಟ್ ಅನ್ಸುತ್ತೋ ನಾನ್ ಅದನ್ನೇ ಮಾಡೋದು. ಯಾರು ಅಡ್ಡ ಬಂದ್ರು ನಾನ್ ಕೇರ್ ಮಾಡಲ್ಲ. ಮಾವ, ಎಲ್ಲ ಹೊರಟಿರಾಗಿದೆ? ಇಲ್ಲ ಮೇಘ, ಗಾಡಿ ಗಲೀಜಾಗಿತ್ತು, ವಾಶ್ ಮಾಡೋಣ ಅಂತ ಹೊರಟಿದ್ದೆ. ಹೌದು, ನೀನ್ ಹೇಗಿದ್ಯಾ ಈಗ? ಚೆನ್ನಾಗಿದ್ದೀನಿ ಮಾವ. ವೆದರ್ ಕೋಲ್ಡ್ ಇತ್ತಲ್ಲ, ಅದಕ್ಕೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಷ್ಟೆ. ಹೌದಾ? ಅಂದಾಗೆ ಮಾವ, ನಾನ್ ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು. ಮೇಘ, ನನ್ನ ಹತ್ರ ಕೇಳೋದಕ್ಕೆ ಯಾಕೆ ಹಿಂಜರಿತಿದ್ಯಾ? ಅದೇನಿದೆ ಕೇಳು. ಅದು ಮಾವ, ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ರಾಗನಲ್ಲಿ ತುಂಬಾ ಬದಲಾವಣೆ ಇದೆ. ಇತ್ತೀಚೆಗೆ ಅವಳು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಅತ್ತ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇದ್ರು. ನೀವೇನಾದ್ರೂ ಅದನ್ನ ಗಮನಿಸಿದ್ರ? ರಾಗ ಬದಲಾಗಿದಾಳ? ರಾಗ ಬದಲಾಗಿರೋದಂತೂ ನಿಜ, ಆದ್ರೆ ಅದ್ರ ಹಿಂದೆ ಬಲವಾದ ಕಾರಣ ಇರುತ್ತೆ. ಒಂದಲ್ಲ ಹತ್ತು ಸಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರ್ತಾಳೆ. ಅಂದ್ರೆ ರಾಗ ಮಾಡಿದ್ದೆ ಸರಿ ಅಂತ ಹೇಳ್ತಾ ಇದ್ದೀರಾ ಮಾವ? ಹೌದು ಮೇಘ, ಈ ವಿಷಯದಲ್ಲಿ ಯಾವಾಗಲೂ ನನ್ನ ಸಪೋರ್ಟ್ ರಾಗಂಗೆ ಇರುತ್ತೆ. ಅಲ್ಲ ಮಾವ, ಮಾವಯ್ಯಗೆ ಕಾಂಪಿಟೇಟರ್ ಆಗಿರೋ ಸ್ಕೂಲ್ಗೆ ರಾಗ ಹೋಗ್ತಿರೋದು ಯಾಕೋ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ಅದಕ್ಕೆ ಕಾರಣ ಅಪ್ಪಾಜಿನೇ ಅಲ್ವಾ? ಅವ್ರು ಮೊದಲಿನಾಗೆ ನಮ್ಮ ಮೂರು ಜನಕ್ಕೆ ಅವ್ರ ಸ್ಕೂಲಲ್ಲಿ ಕೆಲಸ ಕೊಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಿತ್ತ? ಇಲ್ಲ ತಾನೆ? ಅವ್ರು ಅವಾಗ ನಮ್ಮನ್ನ ಬೇಡ ಅಂತ ಹೇಳಿ ಇವಾಗ ಟೆನ್ಷನ್ ತಗೊಂಡ್ರೆ ಯಾರೇನ್ ಮಾಡೋಕ್ಕಾಗತ್ತೆ? ನಾನು ಅವಾಗ್ಲೇ ಹೇಳ್ದಾಗೆ ರಾಗ ಏನೇ ಮಾಡಿದ್ರು ಅದನ್ನ ಯೋಚನೆ ಮಾಡೇ ಮಾಡಿರ್ತಾಳೆ. ಆದಿ, ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಸುಳ್ಳ? ನಾನೇನ್ ಸುಳ್ಳು ಹೇಳ್ತೀನಿ ರಾಗ? ಮಾವನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಬೇಡಿ ಅಂತಂದ್ರು ಯಾಕೆ ಸೇರ್ಕೊಂಡ್ರಿ? ನಾನು ಆ ರೀತಿ ಆದ್ರೂ ಅಪ್ಪಾಜಿಗೆ ಹತ್ರ ಆಗಿ ಅವ್ರ ಮನ್ಸ್ ಗೆಲ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ರಾಗ. ಅದು ಸಾಧ್ಯ ಇಲ್ಲ. ನಿಮಗೆ ಕೆಲ್ಸಕ್ಕೆ ಯಾಕೆ ಇಟ್ಕೊಂಡಿದ್ದಾರೆ ಗೊತ್ತಾ? ಭರತ್ ಇಲ್ಲ ಅನ್ನೋ ಕಾರಣಕ್ಕೆ, ಮಗ ಅಂತ ಪ್ರೀತಿಯಿಂದ ಅಲ್ಲ. ಆದಷ್ಟು ಬೇಗ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆ ಈಗ ಹೇಳ್ತಿದ್ಯಾ ರಾಗ? ನಾಳೆ ದಿವಸ ಮಾವಯ್ಯನ ಮನ್ಸು ಬದಲಾಗ್ಬೋದಲ್ವಾ? ನಮ್ಮಮ್ಮ ಮಾಡಿರೋ ತಪ್ಪನ್ನ ಮರೆಯೋಕೆ ಅವ್ರಿಗೆ 27 ವರ್ಷ ಬೇಕಾಯ್ತು. ಆದಿ ನನ್ನ ಕತ್ತಿಗೆ ತಾಳಿ ಕಟ್ಟಿರೋದ್ ಮರ್ತು ಮಗ ಅಂತ ಇಷ್ಟು ಬೇಗ ಒಪ್ಕೊಂಡ್ಬಿಡ್ತಾರ? ಒಪ್ಕೊಂತಾರೆ ಅಂತ ಯಾವ ಆಧಾರದ ಮೇಲೆ ಹೇಳ್ತೀಯ? ಅತ್ತೆ ಬಲವಂತ ಮಾಡಿರೋದ್ರಿಂದಾನೆ ಮಾವ ಇವ್ರನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿರೋದು. ನೋಡ್ರಾಗ, ನಿಮ್ಮಮ್ಮನ ವಿಷಯನೇ ಬೇರೆ, ಆದಿ ಮಾವ ಇರೋ ಸಿಚುಯೇಷನೇ ಬೇರೆ. ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿ ಮಾತಾಡ್ಬೇಡ. ಹೇಳ್ಬೇಕು ಅಂದ್ರೆ ಮಾವಯ್ಯನ ಮನಸ್ಸಲ್ಲಿ ಆದಿ ಮಾವನ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ. ಆದಿ ಮಾವ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದೇ ಅವ್ರ ಆಸೆ. ಈ ವಿಷಯದಲ್ಲಿ ಮಾವಯ್ಯ ತಗೊಂಡಿರೋ ನಿರ್ಧಾರ ಕರೆಕ್ಟ್ ಆಗೇ ಇದೆ.
ನೀನೇನೇನೋ ಹೇಳಿ ಆದಿ ಮಾವನ ಮನಸ್ಸನ್ನ ಬದಲಾಯಿಸೋದಕ್ಕೆ ನೋಡಬೇಡ. ಅದರ ಜೊತೆಗೆ ಮಾವಯ್ಯ ಏನೇ ಮಾಡಿದ್ರು ಅದು ಕರೆಕ್ಟ್ ಆಗೇ ಇರುತ್ತೆ. ಅಂದ್ರೆ ಅವರು ನಮ್ಮ ಶಾಂತಿ ಮುಹೂರ್ತ ತಪ್ಪಿಸಿದ್ದು ಸರಿ ಅಂತ ಹೇಳ್ತಿದ್ಯಾ? ಸರಿನೋ ತಪ್ಪೋ ಅದು ನಮಗೆ ಗೊತ್ತಿಲ್ಲ ರಾಗ. ಆದ್ರೆ ಮಾವಯ್ಯ ಅದನ್ನ ತಪ್ಪಿಸಿದ್ದಾರೆ ಅಂದ್ರೆ ಅದರಿಂದ ಬಲವಾದ ಕಾರಣ ಇದ್ದೇ ಇರುತ್ತೆ. ಅದೇನು ಅಂತ ನಮಗೂ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಕಾರಣ ಇದೆ ಅಂತ ಎಲ್ಲರೂ ಹೇಳ್ತಿದ್ದೀರಾ. ಆದ್ರೆ ಏನ್ ಕಾರಣ ಅಂತ ಅವರ ಹತ್ರ ಕೇಳಿದಿರಾ? ಇಲ್ಲ. ಆದ್ರೆ ಕಾರಣ ಇದೆ ಅಂದ್ಮೇಲೆ ಅದು ಏನ್ ಕಾರಣ ಅಂತ ಹೇಳಬೇಕು. ಅದು ಬಿಟ್ಟು ನಾನು ಇವ್ರ ಮದುವೆನೇ ಒಪ್ಪಿಕೊಳ್ಳಲ್ಲ, ರಾಗ ನನ್ನ ಸೊಸೆನೇ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರ ಮನಸ್ಸಲ್ಲಿ ಬೇರೆ ಏನೋ ಇದೆ. ಹೊರಗಿನ ಪ್ರಪಂಚಕ್ಕೆ ಇದೆಲ್ಲ ಹೇಳ್ತಾ ತಿರುಗಾಡ್ತಿದ್ದಾರೆ ಅಷ್ಟೇ. ಅಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋ ನಿನಗೆ ಗೊತ್ತಾ ರಾಗ? ಗೊತ್ತಿಲ್ಲ ಮೇಘ. ಆದ್ರೆ ಏನೋ ಬಲವಾದ ಕಾರಣ ಇದೆ ಅಂತ ನನಗೆ ಗೊತ್ತು. ಅದು ಅವರನ್ನ ಬಿಟ್ರೆ ಅತ್ತೆ ಗೊತ್ತಿರುತ್ತೆ. ನಿಮ್ಮಿಬ್ರಿಗೂ ಸತ್ಯ ಏನು ಅಂತ ಗೊತ್ತಾಗ್ಬೇಕಂದ್ರೆ ಅವ್ರ ಹತ್ರ ಹೋಗಿ ಕೇಳಿ. ಅತ್ತೆ ಹತ್ರ ಮಾತಾಡಿದ್ರೆ ಸತ್ಯ ಹೇಳ್ತಾರ? ಕಾರಣ ಏನು ಅಂತ ತಿಳ್ಕೊಬೋದಾರಾಗ? ಹೌದು, ಖಂಡಿತ ಅತ್ತೆ ಗೊತ್ತಿದೆ. ಏನಾಯ್ತು ರಾಗ ನಿಂಗೆ? ಯಾಕೆ ಹೀಗ್ ಒಂದಲ್ಲ ಒಂದ್ ಸಮಸ್ಯೆ ಸೃಷ್ಟಿ ಮಾಡ್ತಾನೆ ಇರ್ತೀಯ? ನಾನೇನ್ ಮಾಡ್ದೆ ಅತ್ತೆ? ಮೇಘ ನನ್ನ ಹತ್ರ ಬಂದ್ ಕೇಳಿದ್ಲು, ನನ್ಗೇನು ಗೊತ್ತಿಲ್ಲ, ಹೋಗಿ ಅತ್ತೆ ಹತ್ರ ಕೇಳು, ಅತ್ತೆಗೆಲ್ಲ ಗೊತ್ತಿದೆ ಅಂತ ಹೇಳ್ದೆ ಅಷ್ಟೇ. ನಿಮ್ ಮಾವನ್ ಮನ್ಸಲ್ಲಿ ಏನಿದೆ ಅಂತ ನನ್ಗೇನ್ ಗೊತ್ತು ಮೇಘ? ಜೀವನದಲ್ಲಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನ್ಗೆ ಎಲ್ಲಾ ಸೀಕ್ರೆಟ್ಸ್ ಹೇಳೇ ಹೇಳ್ತಾರೆ. ಹೇಳಿರೋದೇನೋ ಸತ್ಯ, ಆದ್ರೆ ಈ ವಿಷಯದ ಬಗ್ಗೆ ನಿಮ್ ಮಾವನ ಹತ್ರ ನಾನೇನು ಕೇಳೂ ಇಲ್ಲ, ಅವ್ರು ನಂಗೆ ಹೇಳೂ ಇಲ್ಲ. ನಿಜ ಏನು ಹೇಳಿಲ್ವಾ ಅತ್ತೆ? ಏನೇ ಆಗಿದೆ ನಿನಗೆ? ಬೇಡದೆ ಇರೋ ವಿಷಯನ ಯಾಕೆ ಕೆತ್ತಿ ಕೆತ್ತಿ ಕೇಳ್ತೀಯ? ಅದು ಅಲ್ಲದೆ ಮೇಘನ ಹತ್ರ ಆದಿ ಹತ್ರ ಹೋಗಿ ನನಗೆ ವಿಷಯ ಗೊತ್ತಿದೆ ಅಂತ ಹೇಳಿದ್ಯಾ? ಇಲ್ಲಿವರೆಗೂ ನಿಮ್ಗೆ ಗೊತ್ತಿರಬಹುದು ಅನ್ನೋ ಮನಸ್ಥಿತಿಯಲ್ಲಿದ್ದೆ. ಆದ್ರೆ ಈಗ ನಿಮ್ ಮಾತು ಕೇಳಿದ್ಮೇಲೆ ನಿಮಗೆ ಗ್ಯಾರಂಟಿ ಗೊತ್ತಿದೆ ಅಂತ ಕನ್ಫರ್ಮ್ ಆಯ್ತು. ನನಗೇನು ಗೊತ್ತಿಲ್ಲಮ್ಮ. ಹೇಳಕ್ಕಾಗಲ್ಲ ಅಂತಂದ್ರೆ ಹೇಳಿ, ಅದನ್ನ ನಂಬ್ತೀನಿ. ಆದ್ರೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ಬೇಡಿ. ಅಯ್ಯೋ, ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಯಾಕೆ ಹೀಗ್ ನನಗೆ ಟಾರ್ಚರ್ ಕೊಡ್ತೀಯ? ನೋಡು, ನೀನ್ ಏನೇ ಈ ವಿಷಯವಾಗಿ ಕೇಳಿದ್ರು ನನಗ್ ಗೊತ್ತಿಲ್ಲ. ನಿನ್ ಕೈ ಮುಗಿ ತಿನ್ಕಣೆ ರಾಗ, ನನ್ನ ಬಿಟ್ಬಿಡು. ಆಯ್ತು ಅತ್ತೆ, ನಾನೇನೂ ಕೇಳಲ್ಲ. ಆದ್ರೆ ನಿಜವಾಗ್ಲೂ ನಿಮಗ್ ಗೊತ್ತಿಲ್ಲ ಅಂತ ಆದಿ ಮೇಲೆ ಪ್ರಮಾಣ ಮಾಡಿ. ಅತ್ತೆ ಪ್ರಮಾಣ ಮಾಡಿ, ನಾನ್ ಸುಮ್ನೆ ಇಲ್ಲಿಂದ ಹೊರಟೋಗ್ಬಿಡ್ತೀನಿ. ಇನ್ ಯಾವತ್ತೂ ಈ ವಿಷಯದ ಬಗ್ಗೆ ನಿಮಗ್ ಕೇಳಲ್ಲ. ನೋಡು ರಾಗ, ಈ ಆಣೆ ಪ್ರಮಾಣ ಎಲ್ಲ ನನ್ಗೆ ಇಷ್ಟ ಆಗೋದಿಲ್ಲ. ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನಿಮ್ ಮಾವನ ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಇದ್ರ ಮೇಲೆ ನನ್ನೇನು ಕೇಳ್ಬೇಡ ನೀನು. ಈಗ ನಿನಗ ಅರ್ಥ ಆಯ್ತಾ ಮೇಘ? ಇಲ್ಲ ರಾಗ, ಅವ್ರು ನೋಡಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಿದಾರೆ, ನೀನ್ ನೋಡಿದ್ರೆ ವಾದ ಮಾಡ್ತಿದ್ಯಾ, ನಾನ್ ಯಾರ ಮಾತ್ ನಂಬ್ಲಿ? ಅಯ್ಯೋ, ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂದ್ಮೇಲೆ ಆದಿ ಮೇಲೆ ಪ್ರಮಾಣ ಮಾಡ್ಬೇಕಿತ್ತು. ಯಾಕೆ ಅವ್ರ ಆದಿ ಮೇಲೆ ಪ್ರಮಾಣ ಮಾಡ್ತಿಲ್ಲ? ನೀನೇ ಯೋಚನೆ ಮಾಡು. ಇವಾಗೇನ್ ಹೇಳ್ತೀಯ ಮೇಘ? ಇಲ್ಲಿ ಏನಾಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ ರಾಗ. ಕೆಲವೊಂದ್ ವಿಷಯ ಅರ್ಥ ಆಗದೇ ಇದ್ರೇನೆ ಒಳ್ಳೇದು. ಅರ್ಥ ಆದ್ರೆ ಮನ್ಸಿನ ನೆಮ್ಮದಿ ಹಾಳಾಗುತ್ತೆ, ಹಾಗೆ ತಲೆನು ಕೆಡುತ್ತೆ. ಅದಕ್ಕೆ ತಿಳ್ಕೊಳ್ದೆ ಹೋದ್ರೇನೆ ಒಳ್ಳೇದು. ಒಂದ್ಸಲ ಅತ್ತೆನ ಕೇಳು ಅಂತ ಹೇಳ್ತೀಯ, ಇನ್ನೊಂದ್ಸಲ ತಿಳ್ಕೊಳ್ದೆ ಇರೋದೇ ಒಳ್ಳೇದು ಅಂತ ಹೇಳ್ತೀಯ, ಏನಿದ್ರ ಅರ್ಥ? ಅಪ್ಪಾಜಿ, ಏನೋ ಬರಕ್ ಹೇಳಿದ್ರಂತೆ. ಯಾಕೆ ಬರೋದಕ್ಕೆ ಹೇಳಿದೆ ಅಂತ ನಿನ್ಗೆ ಗೊತ್ತಿಲ್ಲೇನಪ್ಪ? ಗೊತ್ತು. ಸಾರಿ ಅಪ್ಪಾಜಿ. ಸಾರಿ ಯಾಕೆ? ರಾಗ ಹೀಗೆಲ್ಲ ಮಾಡ್ತಿರೋದಕ್ಕೆ ನಿಮ್ಮ ಮನ್ಸಿಗೆ ತುಂಬಾ ಬೇಜಾರಾಗಿದೆ.
ಅದು ನನಗೆ ಗೊತ್ತು ಅಪ್ಪಾಜಿ, ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಓಹೋ, ಈಗಲಾದರೂ ನಿನ್ನ ಹೆಂಡತಿ ತಪ್ಪು ಮಾಡಿದಳೆ ಅಂತ ನಿನಗೆ ಅರ್ಥ ಆಯ್ತಲ್ಲ. ರಾಗನ್ ಮನಸ್ಸಲ್ಲಿ ಏನು ಉದ್ದೇಶ ಇಟ್ಕೊಂಡು ಹೀಗೆ ಮಾಡಿದ್ರು ಅದು ತಪ್ಪು ಅಂತ ನನಗೆ ಗೊತ್ತು ಅಪ್ಪಾಜಿ. ಈಗಲಾದರೂ ಸಾರಿ ಕೇಳಬೇಕು ಅಂತ ಅನ್ನಿಸ್ತಲ್ಲ ನಿನಗೆ? ಈಗಲಾದರೂ ನಿನ್ನ ಹೆಂಡತಿ ತಪ್ಪು ಮಾಡ್ತಾ ಇದ್ದಾಳೆ ಅನ್ನೋದು ನಿನಗೆ ಮನವರಿಕೆ ಆಯ್ತಲ್ವಾ? ರಾತಿ, ಇಷ್ಟು ದಿವಸಗಳು ಎಷ್ಟೊಂದು ತಪ್ಪು ಮಾಡಿದೆ, ಎಷ್ಟೊಂದು ಅವಮಾನ ಮಾಡಿದೆ ನನಗೆ. ಯಾವತ್ತಾದ್ರೂ ಒಂದು ದಿವಸನಾದರೂ ನಿನಗೆ ಅನ್ನಿಸ್ಲಿಲ್ವಾ, ಹೌದು ನಾನು ತಪ್ಪು ಮಾಡ್ತಾ ಇದ್ದೀನಿ, ಅಪ್ಪನ ಹತ್ರ ನಾನು ಸಾರಿ ಕೇಳಬೇಕು ಅಂತ? ಈಗ ನಿನ್ನ ಹೆಂಡತಿ ತಪ್ಪು ಮಾಡಿದಾಳೆ ಅನ್ನೋದಕ್ಕೋಸ್ಕರ ನೀನ್ ನನ್ನ ಹತ್ರ ಸಾರಿ ಕೇಳ್ತಾ ಇದ್ದಿ, ಅವಳು ಪರವಾಗಿ. ಪ್ಲೀಸ್ ಅಪ್ಪಾಜಿ, ನಾನು ಅವತ್ತೇನೇ ಮಾಡಿದ್ರು ಕೂಡ ಒಂದೇ ಒಂದು ಕಾರಣಕ್ಕೆ ಮಾಡಿದ್ದು, ನಿನ್ನ ಮೇಲಿನ ಗೌರವಕ್ಕೋಸ್ಕರ. ನನಗೆ ಆ ಗೌರವದಿಂದ ನನ್ನ ಪ್ರೀತಿ ನಾನು ನಿಮ್ಮ ಹತ್ರ ಹೇಳ್ಕೊಳಕ್ ಆಗಿಲ್ಲ. ಆದ್ರೆ ನಾನು ರಾಗನ್ ತಾಳಿ ಕಟ್ಟಿದ್ದು ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಹೊರತು ನಿಮ್ಗೆ ಅವಮಾನ ಮಾಡಕ್ಕಲ್ಲ ಅಪ್ಪಾಜಿ. ಈ ಪ್ರಪಂಚನೇ ಹಾಗೆ ನೋಡು, ಇನ್ನೊಬ್ಬರಲ್ಲಿ ಹುಳುಕನ್ನ ಕಂಡಿಡಿಯೋದಕ್ಕೆ ಹೋಗ್ತಾರೆ ಹೊರತು ತಾವೇನ್ ತಪ್ಪು ಮಾಡಿದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ತಾವು ಮಾಡಿದ ತಪ್ಪಲ್ಲ, ಬೇರೆಯವರು ಮಾಡಿದ್ದು ಮಾತ್ರ ತಪ್ಪು. ತಾವು ಮಾಡಿದ ತಪ್ಪಿಗೆ ಸಮಜಾಯಿಷಿ ಹೇಳ್ಕೊಂಡು ಸುತ್ತಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಖಂಡಿತ ನಾನು ಮಾಡಿದ ತಪ್ಪು ಅಂತ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಇದೇ ನೋಡು ಮನುಷ್ಯನಿಗಿರುವಂತ ಒಂದು ಕೆಟ್ಟ ಗುಣ. ಅಪ್ಪಾಜಿ, ನೀವಿದ್ನ ಕೆಟ್ಟ ಗುಣ ಅಂತಾದ್ರೂ ಅನ್ಕೊಳ್ಳಿ ಅಥವಾ ಒಳ್ಳೆ ಗುಣ ಅಂತಾದ್ರೂ ಅನ್ಕೊಳ್ಳಿ, ಆದ್ರೆ ಒಂದೆಂದು ಸತ್ಯ, ಅವತ್ತು ನಾನು ಅಷ್ಟೆಲ್ಲ ಮಾಡಿದ್ದು ನನ್ನ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ಹೊರತು ನಿಮ್ಗೆ ಅವಮಾನ ಮಾಡಕ್ಕಲ್ಲ. ನನ್ನ ಕಣ್ಣು ಮುಂದೆ ಕಂಡಿದ್ದು ಬರೀ ಪ್ರೀತಿ ಮಾತ್ರ. ಹೌದು, ನಿನ್ನ ಕಣ್ಣಿಗೆ ಪ್ರೀತಿ ಮಾತ್ರ ಕಾಣ್ತು, ಆದ್ರೆ ನಾನು ಕೊಟ್ಟ ಮಾತು, ನಾನು ಕೊಟ್ಟ ಭರವಸೆ ನಿನ್ನ ಕಣ್ಣಿಗೂ ಕಾಣಿಸ್ಲಿಲ್ಲ, ಕಿವಿಗಂತೂ ಮುಂಚೆನೆ ಕೇಳಿಸಿಲ್ಲ. ಪ್ಲೀಸ್ ಅಪ್ಪಾಜಿ, ಹಳೆ ವಿಷಯನ ಬಿಟ್ಟು ಮುಂದೇನ್ ಮಾಡಬೇಕು ಅಂತ ಯೋಚನೆ ಮಾಡಿ, ಮತ್ತೆ ಮತ್ತೆ ಅದೇ ವಿಷಯ ಕೆತ್ಕೋದ್ ಬೇಡ. ಹೌದಪ್ಪ, ಕರೆಕ್ಟ್ ಆಗಿ ಹೇಳಿದೆ ನೋಡು, ಹಳೆ ವಿಷಯಗಳನ್ನೆಲ್ಲ ಕೆದಕಿ ಯಾವ ಪ್ರಯೋಜನವೂ ಇಲ್ಲ. ಬಿಡು, ಈಗ ನಡೀತಿದ್ದ ಬಗ್ಗೆ ಯೋಚನೆ ಮಾಡೋಣ. ನಿನ್ನ ಹೆಂಡತಿ ಏನ್ ಮಾಡೋದಕ್ಕೆ ಹೊರಟಿದ್ದಾಳೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಅಪ್ಪಾಜಿ. ಮೊದ್ಲು ನಾನು ನಿಮ್ ವಿರುದ್ಧವಾಗಿ ಮಾತಾಡಿದಾಗ ನನ್ನನ್ನು ತಡಿತಾ ಇದ್ದಿದ್ದು ರಾಗಾನೆ, ಆದ್ರೆ ಇವಾಗ ನೋಡಿ ಹೇಗೆ ಬದಲಾಗಿದ್ದಾಳೆ. ಅವಳಿಗೆ ಬದಲಾಗಿರೋದ ಕಾರಣ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಪ್ಪಾಜಿ. ಒಂದು ವಿಷಯ ಹೇಳ್ತೀನಿ ಕೇಳು, ಅದಿ ರೋಗ ಏನು ಅಂತ ತಿಳಿಯದೆ ಔಷಧಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಔಷಧಿ ಇದೆ ಅಂತ ಹೇಳಿ ಏನೇನೋ ಕೊಟ್ರೆ ಅದು ಇನ್ನೇನೋ ತಿರುಗಿಕೊಳ್ಳುತ್ತೆ, ಏನೋ ಸಮಸ್ಯೆಗಳಾಗುತ್ತೆ, ಬೇರೆ ದೇಹದಲ್ಲಿ ಏನೋ ತೊಂದರೆಗಳಾಗುತ್ತೆ. ಹಾಗೆ ಇವತ್ತು ನಮ್ಮ ಮನೆ ಪರಿಸ್ಥಿತಿ ನೋಡು ಹೇಗಿದೆ ಅಂತ. ಇಂಥ ಸಮಯದಲ್ಲಿ ನೀನು ನಿನ್ನ ಹೆಂಡತಿ ಪರಿಸ್ಥಿತಿ ಏನು ಅಂತ ತಿಳ್ಕೋಬೇಕು, ಅವಳು ಯಾಕೆ ಹೀಗೆ ನಡ್ಕೊಳ್ತಾ ಇದ್ದಾಳೆ ಅಂತ ಅರ್ಥ ಮಾಡ್ಕೋಬೇಕು, ಅವಳಿಗೆ ಸರಿದಾರಿ ತರ ಪ್ರಯತ್ನ ಪಡಬೇಕು, ಬುದ್ಧಿವಾದ ಹೇಳಬೇಕು, ಇದು ನಿನ್ನ ಕರ್ತವ್ಯ. ನಿನಗೆ ಚೆನ್ನಾಗಿ ಗೊತ್ತು ನೀಲಕಂಠನಿಗೂ ನನಗೂ ಇಂತಹ ವೈಮನಸ್ಯ ಇದೆ, ಅವನ ವಿಚಾರಧಾರೆಗೂ ನನ್ನ ವಿಚಾರಧಾರೆಗೂ ಎಷ್ಟು ವ್ಯತ್ಯಾಸಗಳಿದೆ ಅಂತ ನೀನು ಚೆನ್ನಾಗಿ ಗೊತ್ತಿದ್ದು, ಅವಳಿಗೂ ಗೊತ್ತಿದೆ ಆ ವಿಷಯ. ಆದರೂ ಅವಳು ನೀಲಕಂಠನ ಮನೆಗೆ ಕರ್ಕೊಂಡ್ಬಂದು ಊಟ ಬಡಿಸಿದ್ಳು. ಮಾತು ಕೊಟ್ಟಿದ್ದೀನಿ ಏನೋ ಒಂದೇ ಒಂದು ಕಾರಣಕ್ಕೆ ನಾನು ಹಲ್ಲು ಮುಡಿ ಕಚ್ಕೊಂಡು ಸುಮ್ಮನೆ. ನೋಡು ಇವತ್ತೇನಾಗ್ತಾ ಇದೆ, ಇಷ್ಟಕ್ಕೆಲ್ಲ ಕಾರಣ ಇಲ್ಲಿ ನಡೀತಾ ಇದೆ. ನಾನು ಒಂದು ಮಾತನ್ನ ಹೇಳ್ಬೋದಾಗಿತ್ತು ಅವಳಿಗೆ, ನೋಡು ನೀನು ಮಾಡಿದ ತಪ್ಪು, ನೀನು ಈ ಮನೆ ಬಿಟ್ಟು ಹೋಗು ಅಂತ ಅಂದ್ಬಿಟ್ರು. ಏನಾಗ್ತಾ ಇತ್ತಪ್ಪ, ಆವಾಗ ನೀನೇ ಹೇಳ್ತಾ ಇದ್ದೆ ನೀವು ಅವಳನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ, ಆ ಕಾರಣದಿಂದ ಅವಳು ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೀರಾ. ಸರಿ ಬಿಡಿ, ನಾನು ಹೋಗ್ತೀನಿ ಅಂತ ನೀನು ನಿಂತ್ಕೊಳ್ತಾ ಇದ್ದೆ. ಆಗ ನಾನು ಯೋಚನೆ ಮಾಡ್ತಾ ಇದ್ದೆ, ಇರ್ಲಿ ಹೋಗ್ಲಿ, ಗೊತ್ತಾಗ್ಲಿ ಅವನ್ ಮಾಡಿರೋ ತಪ್ಪು ಅವನಿಗೆ ಅರ್ಥ ಆಗ್ಲಿ, ಬರ್ಲಿ ಅವನು ವಾಪಸ್ ಬರ್ತಾನೆ, ತನ್ನ ತಪ್ಪನ್ನ ತೆಗೆದುಕೊಂಡು ಬಂದು ನನ್ನನ್ನು ಸಾರಿ ಕೇಳ್ತಾನೆ ಅಂತ ಹೇಳಿ ನಾನು ಸುಮ್ಮನೆ ಆಗ್ಬಿಡ್ತಾ ಇದ್ದೆ. ಆವಾಗ ಏನಾಗ್ತಾ ಇತ್ತು ಹೇಳು? ನನ್ನ ಹೆಂಡತಿನು ನಿನ್ನ ಜೊತೆನೇ ಬರ್ತೀನಿ ಅಂತ ನಿಂತ್ಕೊಳ್ತಾ ಇದ್ಲು. ನಿನಗೇನೋ ಅನ್ನಿಸ್ಬೋದು ಬಿಡು, ಹೇ ಅಪ್ಪ ಅಮ್ಮ ತಾನೆ ಬಿಡು ಇದ್ಕೊಳ್ತಾರೆ ಅಂತ. ಆದ್ರೆ ನನಗಾಗಲ್ಲ ಅದಿ,
ನನ್ನ ಹೆಂಡತಿ ನಾನು ಪ್ರೀತಿಸ್ತೀನಿ. ನನ್ನ ನಂಬಿ ತನ್ನ ಬಂಧು ಬಳಗ ಸರ್ವಸ್ವವನ್ನು ತ್ಯಾಗ ಮಾಡಿ ನನ್ನ ಜೊತೆ ಬಂದಿದ್ದಾಳೆ. ಅವಳನ್ನು ಕಂಡ್ರೆ ನನಗೆ ಅಷ್ಟು ಪ್ರೀತಿ ಇದೆ. ಅವಳು ಹೋದ್ರೆ ನಾನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲಪ್ಪ. ನೀನು ಏನ್ ಬೇಕಾದ್ರೂ ತಡ್ಕೊಂಡ್ಬಿಡ್ತೀಯ, ಪರವಾಗಿಲ್ಲ. ನನ್ನಲ್ಲಿ ಈ ವಯಸ್ಸಲ್ಲಿ ಆ ಶಕ್ತಿ ಇಲ್ಲ. ಅರ್ಥ ಮಾಡ್ಕೋ. ನಿಮ್ಮಿಂದ ನನಗೆ ಇನ್ನೊಂದು ಸಹಾಯ ಆಗ್ಬೇಕು. ಅದೇನ್ ಸಹಾಯ ಬೇಕಾದ್ರೂ ಕೇಳಮ್ಮ. ಇದು ತುಂಬಾ ರಹಸ್ಯವಾದ ವಿಷಯ ಅಂಕಲ್. ನಮ್ಮಿಬ್ಬರಿಗೆ ಬಿಟ್ರೆ ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ನೀನೇನೋ ನನ್ನ ಹತ್ರ ಒಳ್ಳೆ ಕೆಲಸ ಮಾಡು ಅಂತ ಕೇಳ್ತೀಯ ಅಂತ ಅನ್ಕೊಂಡ್ರೆ ಇಂಥ ಕೆಲಸ ಮಾಡೋದಕ್ಕೆ ಹೇಳ್ತಾ ಇದೆಯಲ್ಲ, ನನಗೆ ಬಹಳ ಆಶ್ಚರ್ಯ ಆಗ್ತಿದೆ. ನಿನ್ ಕೆಲಸ ಆಯ್ತು ಅಂತ ತಿಳ್ಕೋ.